ಹಾಯ್ ವಿವರ್ಸ್ ವೆಲ್ಕಮ್ ಟು ಸಾಯಿಸ್ ಕಿಚನ್ ಇವತ್ತು ಸುಲಭವಾದ ಕಷಾಯವನ್ನು ತೋರಿಸ್ಕೊಡ್ತೀನಿ ಇದು ಐದು ನಿಮಿಷದಲ್ಲಿ ಸುಲಭವಾಗಿ ಆರೋಗ್ಯಕರವಾದ ಕಷಾಯ ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ಎರಡು ಚಮಚ ಧನಿಯಾ ತಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಒಣಶುಂಠಿ ತೊಗೊಂಡಿದ್ದೀನಿ ಮೆಣಸು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಈಗ ಒಂದು ಕಾಲು ಸ್ಪೂನಷ್ಟು ಧನಿ ಹಾಕ್ಕೊಳ್ಳೋಣ ಐದರಿಂದ ಆರು ಮೆಣಸುಕಾಳು ಹಾಕ್ಕೊತೀನಿ ಈಗ ಎರಡು ಇಂಚಷ್ಟು ನಾನು ಜಜ್ಜಿ ಇಟ್ಕೊಂಡಿರೋ ಒಣಶುಂಠಿ ಶುಂಠಿ ಹಾಕ್ತೀನಿ ಈಗ ಇಷ್ಟು ಪದಾರ್ಥಗಳನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಇದನ್ನು ನೀವು ಪೌಡ್ರ್ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು ಈಗ ಟೀ ಕಾಫಿ ಕುಡಿಯೋಂಗೆ ಇದನ್ನು ಕುಡಿಬೋದು ತುಂಬ ಒಳ್ಳೆಯದು ಮೈಗೆ ಈಗ ಇದು ಪೌಡ್ರ್ ಆಗಿದೆ ಇದನ್ನು ನೀವು ಒಂದು ಟೈಟ್ ಕಂಟೈನರ್ಗೆ ಹಾಕಿಟ್ಕೋಬೋದು ಈಗ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಆ ನೀರು ಚೆನ್ನಾಗಿ ಕುದಿಬೇಕು ಈಗ ನೋಡಿ ನಾವು ಇಟ್ಟಿರೋ ನೀರು ಕುದಿಯೋಕ್ಕೆ ಶುರುವಾಗಿದೆ ಈಗ ಆ ಒಂದು ಒಂದು ಚಮಚ ಪೌಡ್ರು ಅದಕ್ಕೆ ನಾನು ಬೆರೆಸ್ಕೊಳ್ತಾ ಇದ್ದೀನಿ ಈಗ ಇದು ಕುದೀತಾ ಇದೆ ಅದರ ಜೊತೆ ಈ ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೆಲ್ಲ ಹಾಕ್ಕೊಂಡ್ವಲ್ಲ ಅದು ಚೆನ್ನಾಗಿ ಕರಗಿ ನಾವು ಏನು ಒಂದು ಗ್ಲಾಸ್ ನೀರು ಇಟ್ಟಿದ್ದೀವೋ ಅದು ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಯಕ್ಕೆ ಬಿಡಬೇಕು ಈಗ ಇದು ಆಗಲೇ ಅರ್ಧ ಗ್ಲಾಸ್ಗೆ ಆಗಿದೆ ನಾನಿವಾಗ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೀವು ಈ ಹೆಂಗೆ ಕಾಫಿ ಟೀ ಕುಡಿತೀರೋ ಅದೇ ಬಿಸಿಯಲ್ಲಿ ಕುಡಿದ್ರೆ ಸಾಕು ಈಗ ಕಷಾಯ ರೆಡಿ ಆಯಿತು ಇದು ಬಂದು ತಲೆ ನೋವು ಮೈಕೈ ನೋವು ಕೆಮ್ಮು ಇದಕ್ಕೆಲ್ಲ ನೀವು ತಗೋಬೋದು ತುಂಬ ಚೆನ್ನಾಗಿರುತ್ತೆ ತಲೆನೋವೆಲ್ಲ ತುಂಬ ಸುಲಭವಾಗಿ ಹೋಗ್ಬಿಡುತ್ತೆ ಮಾತ್ರೆ ಎಲ್ಲ ತಿನ್ನೋ ಬದಲು ಈ ಕಷಾಯ ಕುಡಿಬೋದು ಇದು ಒಂದು ತಿಂಗಳಿಗೆ ಆಗೋಷ್ಟು ಪೌಡ್ರ್ ಮಾಡಿ ನೀವು ಏರ್ಟೈಟ್ ಕಂಟೈನರೆಲ್ಲ ಹಾಕಿಟ್ಕೋಬೋದು ನಿಮ್ಗೆ ಯಾವಾಗ ಟೀ ಕಾಫಿ ಕುಡಿಬೇಕು ಅನಿಸುತ್ತೋ ಆ ಥರ ಇದನ್ನು ಕುಡಿಬೋದು ಮಾಡಿಕೊಂಡು ಇದು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ